ಶ್ರೀ ಸಾಯಿ ಸಚ್ಚರಿತ್ರೆ 48ನೇ ಅಧ್ಯಾಯ. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡ ಪಂತರು ಶೇವಡೆ ಅವರ ಭಕ್ತಿ ಸಪಟಣೇಕರ್ ದಂಪತಿಗಳಿಗೆ ಸಂತತಿ ಇವುಗಳ ಬಗ್ಗೆ ವಿವರಿಸಿರುತ್ತಾರೆ. ಒಬ್ಬರು ಹೇಮಾಡ ಪಂತರನ್ನು ಸಾಯಿಬಾಬಾ ಅವರು ಗುರುಗಳೋ ಅಥವಾ ಸದ್ಗುರುಗಳೋ ಎಂದು ಕೇಳಿದರು. ಇದನ್ನು ವಿವರಿಸಲು ಹೇಮಾಡ ಪಂತರು ಸದ್ಗುರುವಿನ ಲಕ್ಷಣಗಳನ್ನು ವರ್ಣಿಸುತ್ತಾರೆ. ಸದ್ಗುರುವಿನ ಲಕ್ಷಣಗಳು: ಯಾರು ವೇದಗಳನ್ನು, ವೇದಾಂತಗಳನ್ನು ಮತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಲೂ, ಯಾರು ತಮ್ಮ ಉಸಿರನ್ನು ಹತೋಟಿಯಲ್ಲಿಟ್ಟುಕೊಂಡು ಬ್ರಹ್ಮನನ್ನು ಕುರಿತು ಉಪನ್ಯಾಸ ಮಾಡುತ್ತಲೂ, ಯಾರು ಮಂತ್ರಗಳನ್ನು ಶಿಷ್ಯರಿಗೆ ಬೋಧಿಸಿ ಅವುಗಳನ್ನು ಜಪಿಸಲು ಶಿಷ್ಯರಿಗೆ ಹೇಳಿ ಪ್ರತಿಫಲವನ್ನು ಹೊಂದಲು ನಿರ್ದಿಷ್ಟ ಕಾಲವನ್ನು ಸೂಚಿಸಲಾರರು, ಯಾರು ಆತ್ಮಜ್ಞಾನವನ್ನು ನೀಡಲಾರರು, ಯಾರು ಆತ್ಮಜ್ಞಾನವನ್ನು ಸ್ವತಃ ಸಂಪಾದನೆ ಮಾಡಿರುವುದಿಲ್ಲವೋ ಅಂಥವರು ಸದ್ಗುರು ಎನಿಸುವುದಿಲ್ಲ. ಆದರೆ ಯಾರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿರುವ ಐಹಿಕ ಭೋಗಗಳ ಚಪಲತೆಯನ್ನು ದೂರ ಮಾಡಬಲ್ಲರೋ, ಯಾರು ನಮಗೆ ಆತ್ಮಜ್ಞಾನದ ನಿಜ ಸ್ವರೂಪವನ್ನು ತೋರಿಸಬಲ್ಲರೋ, ಯಾರು ಆತ್ಮಜ್ಞಾನದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ವಿಧಾನಗಳಲ್ಲಿ ಪರಿಶ್ರಮ ಹೊಂದಿರುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬಹುದು. ತಾನೇ ಆತ್ಮಜ್ಞಾನವನ್ನು ಹೊಂದಿದರೆ ಇದ್ದವನು ಇತರರಿಗೆ ಏನು ದೊರಕಿಸಿಕೊಡಬಹುದು? ಸದ್ಗುರು ಕನಸಿನಲ್ಲಿಯೂ ಸಹ ತನ್ನ ಭಕ್ತರಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. ಅದಕ್ಕೆ ಬದಲಾಗಿ ಅವನು ಶಿಷ್ಯರು ಸೇವೆ ಮಾಡಲು ಇಚ್ಛಿಸುತ್ತಾನೆ. ತಾನು ಮೇಲು, ಶಿಷ್ಯರು ಕೀಳೆಂದು ಅವನು ಭಾವಿಸಲಾರ. ತನ್ನ ಶಿಷ್ಯರನ್ನು ತನ್ನ ಸ್ವಂತ ಮಕ್ಕಳಂತೆಯೇ ಭಾವಿಸುತ್ತಾನೆ. ಸದ್ಗುರುವಿನ ಮುಖ್ಯ ಲಕ್ಷಣಗಳೆಂದರೆ ಅವನ ಶಾಂತಿಯ ನಿವಾಸ. ಅವನು ಯಾವಾಗಲೂ ನಿಶ್ಚಲನಾಗಿರುತ್ತಾನೆ. ತಾನು ವಿದ್ವಾಂಸನೆಂಬ ಅಹಂಕಾರ ಅವನಿಗೆ ಇರುವುದಿಲ್ಲ. ಶ್ರೀಮಂತರಾಗಲಿ, ಬಡವರಾಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಎಲ್ಲರೂ ಅವನ ದೃಷ್ಟಿಯಲ್ಲಿ ಒಂದೇ. ಕೇವಲ ಪೂರ್ವ ಜನ್ಮದ ಸುಕೃತ ಫಲದಿಂದ ಮಾತ್ರವೇ ತಾವು ಶ್ರೀ ಸಾಯಿಬಾಬಾ ಅವರಂತಹ ಸದ್ಗುರುವಿನ ಸಂಪರ್ಕ ಹೊಂದಿ ಅವರಿಂದ ಆಶೀರ್ವದಿಸಲ್ಪಟ್ಟಿರುವುದಾಗಿ ಹೇಳಿರುತ್ತಾರೆ ಶ್ರೀ ಹೇಮಾಡ ಪಂತರು. ಬಾಬಾ ಅವರು ತುಂಬು ಯೌವನದಲ್ಲಿಯೂ ಸಹ ಚಿಲುಮೆ ಒಂದನ್ನು ಬಿಟ್ಟರೆ ಇನ್ನಾವುದನ್ನು ಇಟ್ಟುಕೊಂಡಿರಲಿಲ್ಲ. ಅವರಿಗೆ ಸಂಸಾರವಾಗಲಿ, ಸ್ನೇಹಿತರಾಗಲಿ, ಮನೆಯಾಗಲಿ ಯಾವ ಆಧಾರವೂ ಇರಲಿಲ್ಲ. 18ನೇ ವಯಸ್ಸಿನಿಂದಲೇ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಅತೀತರಾಗಿದ್ದರು. ಯಾವಾಗಲೂ ನಿರ್ಭಯರಾಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಆತ್ಮದಲ್ಲಿ ತಲ್ಲೀನರಾಗುತ್ತಿದ್ದರು. ಅವರು ಜೀವಿಸಿದ್ದಾಗ ಯಾವ ತರದ ಅನುಭವಗಳಾದವೋ ಅದೇ ತರಹದ ಅನುಭವ ಭಕ್ತರಿಗೆ ಈಗಲೂ ಆಗುತ್ತಿದೆ. ಭಕ್ತರ ನಿಷ್ಕಳಂಕ ಪ್ರೇಮವನ್ನು ಅರಿತು ಅವರ ಹಿತಕ್ಕೋಸ್ಕರ ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ಬಾಬಾ ವರ್ತಿಸಿದರು. ಭಕ್ತರು ತಮ್ಮ ವಿಶ್ವಾಸ ಮತ್ತು ಭಕ್ತಿ ಎಂಬ ಹೃದಯದ ಸೊಡರನ್ನು ಅಣಿ ಮಾಡಿ ಪ್ರೀತಿ ಎಂಬ ಬತ್ತಿಯಿಂದ ಅದನ್ನು ಉರಿಸಬೇಕು. ಹೀಗೆ ಮಾಡಿದರೆ ಜ್ಞಾನವೆಂಬ ಜ್ವಾಲೆ ಬೆಳಗಿ ಪ್ರಕಾಶಮಾನವಾಗುತ್ತದೆ. ಪ್ರೀತಿ ಇಲ್ಲದ ಜ್ಞಾನ ಒಣಭೂಮಿಯಂತೆ. ಆ ತರದ ಜ್ಞಾನವನ್ನು ಯಾರೂ ಅಪೇಕ್ಷಿಸುವುದಿಲ್ಲ. ಪ್ರೀತಿ ಇಲ್ಲದೆ ತೃಪ್ತಿ ಇರುವುದೇ ಇಲ್ಲ. ಆದುದರಿಂದ ನಮ್ಮಲ್ಲಿ ನಿಶ್ಚಲವಾದ ಅಪಾರವಾದ ಪ್ರೇಮವಿರಬೇಕು. ಆ ಪ್ರೇಮವನ್ನು ಯಾರಿಂದಲೂ ವರ್ಣಿಸಲು ಸಾಧ್ಯ. ಅದರ ಮುಂದೆ ಎಲ್ಲವೂ ಕ್ಷುಲ್ಲಕ. ಪ್ರೇಮವಿಲ್ಲದ ಪಠಣದಿಂದಾಗಲಿ ಶ್ರವಣದಿಂದಾಗಲಿ ಏನೂ ಪ್ರಯೋಜನವಿಲ್ಲ. ಪ್ರೀತಿ ಅಥವಾ ಪ್ರೇಮದ ಹೊಂಬೆಳಕಿನಿಂದ ಭಕ್ತಿ, ಶಾಂತಿ, ವೈರಾಗ್ಯ, ಮುಕ್ತಿ ಎಲ್ಲವೂ ದೊರಕುತ್ತದೆ. ಪ್ರೇಮವು ಯಾವುದರಲ್ಲಿಯೂ ತಾನಾಗಿಯೇ ಅಂಕುರಿಸುವುದಿಲ್ಲ. ಅದನ್ನೇ ಕುರಿತು ದೀರ್ಘವಾಗಿ ನಾವು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು. ನಿಜವಾದ ಹಂಬಲ ಮತ್ತು ಸಂಯಮ ಇದ್ದರೆ ಪರಮಾತ್ಮನು ತಾನೇ ಸ್ವತಃ ಅವತರಿಸುವನು ಎಂಬುದನ್ನು ಭಕ್ತರು ಅರಿತುಕೊಳ್ಳಬೇಕು. ಆದುದರಿಂದ ಗುರುವಿನೆಡೆಗೆ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವನ ಪಾದಾರ್ಚನೆ ಮಾಡೋಣ. ಆಗ ನಾವು ಅವನಿಂದ ರಕ್ಷಿಸಲ್ಪಡುತ್ತೇವೆ. ಈ ಕೆಳಗಿನ ಭಕ್ತರ ಅನುಭವಗಳು ಈ ನೀತಿಯನ್ನು ನಿದರ್ಶಿಸುತ್ತವೆ. ಸಪಟಣೇಕರ್. ಅಕ್ಕಲ್ಕೋಟೆಯ ಸಪಟಣೇಕರ್ ವಿದ್ಯಾರ್ಥಿಯಾಗಿ ಕಾನೂನು ವ್ಯಾಸಂಗ ಮಾಡುತ್ತಿದ್ದರು. ಅವರು ಒಂದು ದಿನ ತಮ್ಮ ಸಹ ವಿದ್ಯಾರ್ಥಿಯಾದ ಶೇವಡೆ ಅವರನ್ನು ಸಂಧಿಸಿದರು. ಇತರ ವಿದ್ಯಾರ್ಥಿಗಳು ಕೂಡ ಗುಂಪು ಕೂಡಿಕೊಂಡು ಅವರ ವ್ಯಾಸಂಗದ ಟಿಪ್ಪಣಿಗಳನ್ನು ಹೋಲಿಸಿಕೊಂಡರು. ಇದರಿಂದ ಶೇವಡೆ ಅವರು ಏನೂ ಓದಿಲ್ಲವೆಂದು ಅವರನ್ನು ಉಪಹಾಸ ಮಾಡಿದರು. ಆಗ ಅವರು, ಸರಿಯಾಗಿ ಓದಿದರೂ ಪರವಾಗಿಲ್ಲ, ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡಿಸುತ್ತಾರೆ ಎಂದರು. ಸಪಟಣೇಕರ್ ಅವರಿಗೆ ಆಶ್ಚರ್ಯವಾಯಿತು. ಅವರು ಶೇವಡೆ ಅವರನ್ನು ಪಕ್ಕಕ್ಕೆ ಕರೆದು, ಸಾಯಿಬಾಬಾ ಅಂದರೆ ಯಾರು ಎಂದು ಕೇಳಿದರು. ಅದಕ್ಕೆ ಶೇವಡೆ ಅವರು, ಶಿರ್ಡಿಯ ಮಸೀದಿಯಲ್ಲಿ ಒಬ್ಬ ಫಕೀರರು ವಾಸಿಸುತ್ತಾರೆ. ಅವರು ಮಹಾ ಸತ್ಪುರುಷರು. ಅವರು ಏಕೈಕ ವ್ಯಕ್ತಿ. ಪೂರ್ವ ಜನ್ಮದ ಪುಣ್ಯ ಫಲವಿದ್ದಲ್ಲಿ ಮಾತ್ರ ಅವರನ್ನು ನೋಡಲು ಸಾಧ್ಯ. ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಮತ್ತು ಅವರು ಹೇಳುವುದು ಎಂದೂ ಸುಳ್ಳಾಗುವುದಿಲ್ಲ. ನಾನು ಮುಂದಿನ ವರ್ಷ ತೇರ್ಗಡೆ ಆಗುವೆನೆಂದು ಕಳೆದ ವರ್ಷವೇ ಅವರು ಹೇಳಿದ್ದಾರೆ.
ಆದುದರಿಂದ ನಾನು ದೃಢ ನಂಬಿಕೆಯಿಂದ ಇದ್ದೇನೆ ಎಂದರು. ಸಪಟಣೆಕಾರ ಅವರು ಇದನ್ನು ಕೇಳಿ ನಕ್ಕು ಅವರನ್ನು ಮತ್ತು ಬಾಬಾ ಅವರನ್ನು ಕುರಿತು ಹಾಸ್ಯ ಮಾಡಿದರು. ಮುಂದೆ ಇಬ್ಬರೂ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರು. ಚಲ್ ಹಟ್. ಸಪಟಣೆಕರ್ ಅವರು ಅಕ್ಕಲಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. ಇದಾದ 10 ವರ್ಷದ ನಂತರ ಅವರ ಮಗನು ಗಂಟಲು ವ್ಯಾಧಿಯಿಂದ ಮೃತನಾದನು. ಇದು ಅವರ ಹೃದಯವನ್ನು ಭೇದಿಸಿತು. ಗಾಣಗಾಪುರ ಮತ್ತು ಇತರ ಪವಿತ್ರ ತೀರ್ಥಯಾತ್ರೆಗಳನ್ನು ಮಾಡಿದರು, ಆದರೂ ಶಾಂತಿ ದೊರಕಲಿಲ್ಲ. ವೇದಾಂತ ಪಾರಾಯಣ ಮಾಡಿದರೂ ಕೂಡ ಶಾಂತಿ ಸಿಗಲಿಲ್ಲ. ಆಗ ಅವರಿಗೆ ಶೇವಡೆ ಅವರು ಹೇಳಿದ ಬಾಬಾ ಅವರ ಜ್ಞಾಪಕ ಬಂದಿತು. ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧರಿಸಿದರು. ಅವನು ತಮ್ಮ ಕಿರಿಯ ಸಹೋದರ ಪಂಡಿತ್ ರಾವ್ ಅವರೊಡನೆ ಶಿರಡಿಗೆ ಹೋಗಿ ಬಾ ಎಂದು ಅವರ ದರ್ಶನ ಪಡೆದ ಮರುಕ್ಷಣವೇ ಆನಂದ ಭರಿತನಾದನು. ಆದರೆ ಬಾಬಾ ಅವರ ಹತ್ತಿರ ಹೋಗಿ ಶುದ್ಧ ಮನಸ್ಸಿನಿಂದ ಹೂವು ಹಣ್ಣುಗಳನ್ನು ಅವರ ಮುಂದಿಟ್ಟ ಕೂಡಲೇ ಬಾಬಾ ಅವರನ್ನು ಹೊರಟು ಹೋಗು ಚಲ್ ಹಟ್ ಎಂದು ಅರ್ಭಟಿಸಿದರು. ಸಪಟಣೇಕರ್ ಅವರು ತಲೆ ತಬ್ಬಿಸಿ ದಿಕ್ಕು ತಪ್ಪಿ ಏನೂ ತಿಳಿಯದಂತೆ ಪಕ್ಕಕ್ಕೆ ಸರಿದರು. ಯಾವ ರೀತಿಯಿಂದ ಬಾಬಾ ಅವರನ್ನು ಸಂತುಷ್ಟಪಡಿಸಬೇಕು ಎಂಬುದನ್ನು ತಿಳಿಯಲು ಅವರು ಉತ್ಸುಕರಾದರು. ಕೆಲವರು ಬಾಳಾಶಿಂಪಿ ಕಡೆ ಹೋಗಲು ಹೇಳಿದರು. ಸಪಟಣೇಕರ್ ಶಿಂಪಿ ಅವರನ್ನು ಕಂಡು ಸಲಹೆ ಪಡೆದರು. ಅವರು ಬಾಬಾ ಅವರ ಫೋಟೋವನ್ನು ತೆಗೆದುಕೊಂಡು ಅವರು ಅದರೊಡನೆ ಮಸೀದಿಗೆ ಬಂದರು. ಬಾಳಾಶಿಂಪಿ ಫೋಟೋ ತೆಗೆದುಕೊಂಡು ಬಾಬಾ ಅವರ ಕೈಗಿತ್ತರು ಮತ್ತು ಅವರು ಯಾರ ಫೋಟೋ ಎಂದು ಕೇಳಿದರು. ಬಾಬಾ ಅವರು ಸಪಟಣೇಕರ್ ಅವರ ಕೈ ಮಾಡಿ ಅದು ಅವನ ಒಡೆಯನದು ಎಂದರು ಮತ್ತು ಗಗಸಿ ನಕ್ಕರು. ಬಾಬಾ ಅವರನ್ನು ಅವರ ನಗುವಿನ ಅರ್ಥವೇನೆಂದು ಕೇಳಿ ಸಪಟಣೇಕರ್ ಅವರ ಹತ್ತಿರ ಬರಲು ಹೇಳಿದರು. ಸಪಟಣೇಕರ್ ಹತ್ತಿರ ಬಂದೊಡನೆ ಬಾಬಾ ಮತ್ತೆ ಹೊರಟು ಹೋಗು ಎಂದರು. ಆಗ ಅವರಿಗೆ ಏನೂ ತೋಚಲಾಯಿತು. ಆಗ ಅವರಿಬ್ಬರು ಬಾಳ ಮತ್ತು ಸಪಟಣೇಕರ್ ಕೈ ಜೋಡಿಸಿ ಬಾಬಾ ಅವರ ಮುಂದೆ ನಿಂತರು. ಬಾಬಾ ಅವರು ಸಪಟಣೇಕರ್ ಅವರಿಗೆ ಇಲ್ಲಿಂದ ಕೂಡಲೇ ಹೊರಟು ಹೋಗು ಎಂದು ಮತ್ತೆ ಆಜ್ಞಾಪಿಸಿದರು. ಅವರು ಆಜ್ಞೆಯನ್ನು ಪಾಲಿಸದೆ ವಿಧಿ ಇಲ್ಲ ಇರಲಿಲ್ಲ. ಸಪಟಣೇಕರ್ ಅವರು ಭಾರವಾದ ಹೃದಯದಿಂದ ಶಿರಡಿ ಬಿಟ್ಟು ಹೊರಟರು. ಮುಂದಿನ ಸಲವಾದರೂ ನಿಮ್ಮ ದರ್ಶನಕ್ಕೆ ಮತ್ತು ಸೇವೆಗೆ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದರು. ಶ್ರೀಮತಿ ಸಪಟಣೇಕರ್. 1 ವರ್ಷ ಕಳೆಯಿತು, ಆದರೂ ಸಪಟಣೇಕರ್ ಅವರಿಗೆ ಶಾಂತಿ ದೊರೆಯಲಿಲ್ಲ. ಗಾಣಗಾಪುರಕ್ಕೆ ಮತ್ತೆ ಹೋಗಿ ಅಲ್ಲಿ ಕೆಲವು ದಿನ ಕಾಲ ಕಳೆದರು. ಅದನಂತರ ಜಳಗಾವಕ್ಕೆ ಹೋಗಿ ಕೊನೆಗೆ ಕಾಶಿಗೆ ಹೋಗುವುದೆಂದು ನಿರ್ಧರಿಸಿದರು. ಅವರು ಹೊರಡುವ 1 ದಿನ ಮುಂಚೆ ಅವರ ಪತ್ನಿಯವರಿಗೆ ಈ ರೀತಿಯ ದೃಷ್ಟಾಂತವಾಯಿತು. ಕನಸಿನಲ್ಲಿ ಅವಳು ಬಾವಿಗೆ ನೀರು ತರಲು ಮಡಿಕೆಯೊಡನೆ ಹೋಗುತ್ತಿದ್ದಂತೆಯೂ ಮರದ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು, ಮಗುವೆ ಯಾಕೆ ಈ ವ್ಯರ್ಥ ಶ್ರಮ, ನಾನು ನೀರು ತಂದು ಕೊಡುವೆ ಎಂದು ಹೇಳಿದ ಹಾಗೆ ಅವಳು ಅದನ್ನು ಕಂಡು ಅವಳು ಹೆದರಿ ಓಡ ಹತ್ತಿದಳು. ಫಕೀರನು ಅವಳನ್ನು ಹಿಂಬಾಲಿಸಿದನು. ಅಷ್ಟರಲ್ಲಿ ಕನಸು ಮುಗಿದು ಕಣ್ಣು ತೆರೆದು ನೋಡಿದಳು, ಯಾರೂ ಇರಲಿಲ್ಲ. ಇದನ್ನು ಪತಿಗೆ ಹೇಳಿದಳು. ಅವರು ಇದು ಶುಭ ಶಕುನವೆಂದು ಮನಗಂಡು ಶಿರಡಿಗೆ ಹೋಗಲು ನಿರ್ಧರಿಸಿದರು. ಶಿರಡಿ ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಅಲ್ಲಿ ಇರಲಿಲ್ಲ. ಅವರು ಲೇಂಡಿ ತೋಟಕ್ಕೆ ಹೋಗಿದ್ದರು. ಅವರು ಮಸೀದಿಗೆ ಬರುವ ತನಕ ಕಾಯುತ್ತಾ ಕುಳಿತರು. ಶ್ರೀಮತಿಯವರು ಬಾಬಾ ಅವರನ್ನು ನೋಡಿ ತಾವು ಕನಸಿನಲ್ಲಿ ಕಂಡ ಫಕೀರನಂತೆಯೇ ಅವರು ಇದ್ದುದನ್ನು ಕಂಡು ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿದರು ಮತ್ತು ಅವಳ ಭಕ್ತಿಗೆ ಮನಸೋತ ಬಾಬಾ ಅಲ್ಲಿದ್ದ ಬೇರೆ ಭಕ್ತರಿಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಕಥೆಯನ್ನು ಹೇಳತೊಡಗಿದರು. ನನ್ನ ಕೈಕಾಲುಗಳು, ಹೊಟ್ಟೆ, ಸೊಂಟ ಎಲ್ಲವೂ ಬಹಳ ದಿನದಿಂದ ನೋಯುತ್ತಿದೆ. ನಾನು ಅನೇಕ ಔಷಧಗಳನ್ನು ತೆಗೆದುಕೊಂಡೆ, ಆದರೂ ಗುಣವಾಗಲೇ ಇಲ್ಲ. ಔಷಧ ಬಿಟ್ಟು ಬಿಟ್ಟೆ, ಆದರೆ ಈಗ ಎಲ್ಲ ನೋವು ಇದ್ದಕ್ಕಿದ್ದಂತೆ ಹಾಗೆಯೇ ಹೇಗೆ ಮಾಯವಾಗಿದೆ ಎಂದು ಆಶ್ಚರ್ಯ ಪಡುತ್ತಿದ್ದೇನೆ ಎಂದರು. ಇಲ್ಲಿ ಬಾಬಾ ಯಾರದೇ ಹೆಸರನ್ನು ಸೂಚಿಸದಿದ್ದರೂ ಈ ನೋವು ಶ್ರೀಮತಿಯವರದೇ ಆಗಿತ್ತು. ಬಾಬಾ ಅವರು ವರ್ಣಿಸಿದಂತೆ ಅವರ ನೋವು ಗುಣವಾಯಿತು. ಆಗ ಶ್ರೀ ಸಪಟ್ಟಣೇಕರ್ ಅವರು ದರ್ಶನ ಪಡೆಯಲು ಮುಂದೆ ಬಂದರು. ಆಗ್ಗೆಯೂ ಬಾಬಾ ಅವರು ಹಿಂದಿನಂತೆ ಚಲ್ ಹಟ್ ಎಂದರು. ಆಗ ಅವರಿಗೆ ಬಾಬಾ ಅವರ ಅಸಮಾಧಾನಕ್ಕೆ ತಮ್ಮ ಹಿಂದಿನ ಕರ್ಮಗಳೇ ಕಾರಣ ಎಂದು ತಿಳಿದು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಅನಂತರ ಬಾಬಾ ಅವರ ಚರಣ ಕಮಲಗಳಿಗೆ ಎರಗಿದರು. ಆಗ ಬಾಬಾ ಸಪಟಣೇಕರ್ ಅವರನ್ನು ಆಶೀರ್ವದಿಸಿದರು. ಸಪಟಣೇಕರ್ ಬಾಬಾ ಅವರ ಪಾದ ಸಮಾಧಾನ ಮಾಡುತ್ತಾ ಕುಳಿತರು. ಆ ಸಮಯಕ್ಕೆ ಸರಿಯಾಗಿ ದನ ಕಾಯುವ ಒಬ್ಬ ಹೆಂಗಸು ಬಂದು ಬಾಬಾ ಅವರ ನಡತೆಕ್ಕುತ್ತ ಕುಳಿತಳು. ಆಗ ಬಾಬಾ ಅವರು ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ವರ್ತಕನ ಕಥೆ ಹೇಳತೊಡಗಿದರು. ಆಗ ಸಪಟಣೇಕರ್ ಅವರಿಗೆ ಅದು ತಮ್ಮ ಅನುಭವವೇ ಆಗಿದ್ದನ್ನು ಕಂಡು ಬಾಬಾ ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ವಿಸ್ಮಿತರಾದರು. ಅವರು ಸರ್ವಜ್ಞನೆಂಬುದನ್ನು ಮನಗಂಡರು. ಈ ರೀತಿ ಅವರ ಮನದಲ್ಲಿ ವಿಚಾರ ತರಂಗ ಎದ್ದಾಗ ಬಾಬಾ ಅವರನ್ನು ದನ ಕಾಯುವವಳನ್ನು ಕುರಿತು, ಇವನು ನಾನು ಇವನ ಮಗನನ್ನು ಕೊಂದೆನೆಂದು ನನ್ನನ್ನು ದೂಷಿಸುತ್ತಾನೆ, ನಾನು ಮಕ್ಕಳನ್ನು ಕೊಲ್ಲುತ್ತೇನೆ, ಇವನು ಇಲ್ಲಿಗೆ ಏಕೆ ಬಂದು ಅಳಬೇಕು, ಈಗ ನೋಡು
ನಾಳೆ ಅದೇ ಮಗುವನ್ನು ಅವನ ಪತ್ನಿಯ ಗರ್ಭದಲ್ಲಿ ಇಡುವೆನು ಎಂದು ಹೇಳಿ ಅವನ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನ ಮಾಡಿ, ಈಗ ನಿನ್ನೆ ಚಿಂತೆ ದೂರ ಆಯಿತು, ನನ್ನಲ್ಲಿ ಅಚಲ ನಂಬಿಕೆ ಇಡು, ನಿನ್ನ ಅಭೀಷ್ಟ ಈಡೇರುತ್ತದೆ ಎಂದರು. ಸಪ್ರಣೇಕರ್ ಅವರು ಮನ ಕರಗಿ ಕಂಬನಿಯಿಂದ ಬಾಬಾ ಅವರ ಪಾದಗಳನ್ನು ತೊಳೆದರು. ಆನಂತರ ಅವರು ನೈವೇದ್ಯವನ್ನು ತಯಾರಿಸಿ ಪೂಜಾ ಸಾಮಗ್ರಿಗಳೊಡನೆ ಪತ್ನಿ ಸಮೇತವಾಗಿ ಬಂದು ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರು. ನಂತರ ಪ್ರತಿದಿನ ಇದೇ ರೀತಿ ಪೂಜಿಸ ಹತ್ತಿದರು. ಒಂದು ದಿನ ಮಸೀದಿಯಲ್ಲಿ ಬಹಳ ಜನಸಂದಣಿ ಇತ್ತು. ಸಪಟಣೇಕರ್ ಅವರು ಸಂದಣಿಯಲ್ಲಿ ನುಗ್ಗಿ ಆಗಾಗ್ಗೆ ಬಾಬಾ ಅವರಿಗೆ ನಮಸ್ಕರಿಸುತ್ತಿದ್ದರು. ಇದನ್ನು ನೋಡಿ ಬಾಬಾ ಸಪಟಣೇಕರ್ ಅವರಿಗೆ, ಯಾಕೆ ಬಹಳ ನಮಸ್ಕರಿಸುತ್ತಿರುವಿ? ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ನಮಸ್ಕಾರವೇ ಸಾಕು ಎಂದರು. ಅಂದಿನ ರಾತ್ರಿ ಈ ಹಿಂದೆ ಹೇಳಿದ ಚಾವಡಿ ಮೆರವಣಿಗೆಯನ್ನು ಸಪಟಣೇಕರ್ ಕಂಡರು. ಆಗ ಬಾಬಾ ಅವರು ಅವರಿಗೆ ಪಂಡರಪುರದ ಪಾಂಡುರಂಗನಂತೆ ಕಂಡರು. ಮರುದಿನ ಶಿರಡಿಯಿಂದ ಹೊರಡುವುದಕ್ಕೆ ಮೊದಲು ಸಪಟಣೇಕರ್ ಅವರು ಬಾಬಾ ಅವರಿಗೆ 1 ರೂಪಾಯಿ ದಕ್ಷಿಣೆ ಕೊಡಬೇಕೆಂದು ಪುನಃ ಕೇಳಿದರೆ ಇಲ್ಲ ಎಂದು ಹೇಳದೆ ತಮ್ಮ ಖರ್ಚಿಗೆ ಸ್ವಲ್ಪ ಹಣ ಇಟ್ಟುಕೊಂಡು ಉಳಿದುದನ್ನೆಲ್ಲವನ್ನೂ ಕೊಡಬೇಕೆಂದು ಯೋಚಿಸಿದರು. ಆದರೆ ಮಸೀದಿಗೆ ಹೋಗಿ 1 ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಿದಾಗ ಅವರ ಇಚ್ಛೆಯಂತೆಯೇ ಬಾಬಾ ಅವರು 1 ರೂಪಾಯಿ ಕೇಳಿದರು. ಅದನ್ನು ಸಪಟಣೇಕರ್ ಕೊಟ್ಟರು. ಆಗ ಬಾಬಾ ಅವರು, ಈ ತೆಂಗಿನಕಾಯಿಯನ್ನು ತೆಗೆದುಕೋ, ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು, ಯಾವುದೊಂದು ಚಿಂತೆ ಬೇಡ, ಸುಖವಾಗಿ ಪ್ರಯಾಣ ಮಾಡು ಎಂದರು. ಬಾಬಾ ಅವರು ಹೇಳಿದಂತೆ ಸಪಟಣೇಕರ್ ನಡೆದುಕೊಂಡರು. 1 ವರ್ಷದೊಳಗಾಗಿ ಅವರಿಗೆ ಪುತ್ರ ಸಂತಾನವಾಯಿತು. ಮಗುವಿನ 8ನೇ ತಿಂಗಳಲ್ಲಿ ದಂಪತಿಗಳಿಬ್ಬರು ಮಗುವಿನೊಡನೆ ಶಿರಡಿಗೆ ಬಂದರು. ಬಾಬಾ ಅವರ ಪಾದದಲ್ಲಿ ಮಗುವನ್ನು ಇಟ್ಟು, ದೇವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಋಣ ತೀರಿಸುವ ಬಗ್ಗೆ ನಮಗೆ ತಿಳಿಯದು. ಈ ಬಡವನನ್ನು ಆಶೀರ್ವದಿಸಿರಿ. ನಮಗೆ ನಿಮ್ಮ ಚರಣಗಳೇ ಸರ್ವಸ್ವ. ನಮ್ಮನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದರು. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 48ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.